ಇವಾಗ ಅವು ಡ್ಯಾನ್ಸ್ ಗಿನ್ಸ್ ಅವು ಇವೆಲ್ಲ ನೋಡೋಣ. ನಮ್ಮ ಕ್ಲಾಸ್ ಅವರೆಲ್ಲ ಕಾಯ್ತಾವ್ರೆ, ಈ ಫೋಟೋ ಶೂಟ್ ಮಾಡ್ತಾರೆ ಇಷ್ಟ ಮಾಡಿ ಕಡೆ ಬರಲಿ. ಏನು ಭಿಕ್ಷೆ ಆಗ್ತಿದ್ಯಾ? ಅದೇ ನಮ್ಮ ಸಬ್ಸ್ಕ್ರೈಬರ್ಸ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅವತ್ತು. ಅಕೌಂಟ್ದು ಮತ್ತೆ ಕೆಳಗಡೆ ಸೈನ್ ಇರುತ್ತೆ, ಅವೆರಡು ಚೆಕ್ ಮಾಡ್ತಾರೆ. ಅವೆರಡು ಕರೆಕ್ಟ್ ಇದ್ರೆ ಅಷ್ಟೇ. ನೇಮ್ ಏನು ಚೆಕ್ ಮಾಡಲ್ಲ? ನೇಮ್ ಅಂತ ಬೇಡ. ಪಬ್ಜಿ ಆಡುವಾಗ ಕಿರ್ಚಿದ್ರೆ ಪಕ್ಕದಲ್ಲಿ ಯಾರು ಸೌಂಡ್, ನಮ್ದೇ ಅದೇ ಸೌಂಡ್ ಬರ್ತಾ ಇರುತ್ತೆ ಹಂಗಿದ್ದಾಗ. ಡೇರ್ ಲಾಗ್ ಮಾಡಬೇಕು ಅಂತ ಕೇಳ್ತಾವ್ರೆ, ಮಾಡೋಣ. ಅದು ತುಂಬಾ ಆಕ್ಚುಲಿ ಕಷ್ಟ, ಅದು ರೆಕಾರ್ಡ್ ಮಾಡೋದು ಕಷ್ಟ. ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವೀಡಿಯೋಗೆ ವೆಲ್ಕಮ್. ಟೈಮ್ ಬಂದು 9:55. ಫಸ್ಟ್ ಪೀರಿಯಡ್ ಇರಲಿ, ಸೆಕೆಂಡ್ ಪೀರಿಯಡು ಮುಗಿಯೋಕಾಯ್ತು. ಇನ್ನೇನು ಈ ಥರ್ಡ್ ಕ್ಲಾಸಿಗೆ ಹೋಗೋಲ್ಲ ಹೆಂಗಿದ್ರು, ರೆಕಾರ್ಡ್ ಬರೋದೈತೆ ಮಧ್ಯಾಹ್ನ ಲ್ಯಾಬ್ ಅಲ್ವಾ. ಲ್ಯಾಬ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ಅದಕ್ಕೆ ಫಸ್ಟ್ ರೆಕಾರ್ಡ್ ಬರೋಣ, ರೆಕಾರ್ಡ್ ಬರೆದು ಲ್ಯಾಬಿಗೆ ಹೋಗೋಣ ಅಂತ ಪ್ಲಾನು ಅಷ್ಟೇ. ಚಂದು ಆಲ್ರೆಡಿ ಕ್ಯಾಂಟೀನಲ್ಲಿ ಕುತ್ಕೊಂಡು ರೆಕಾರ್ಡ್ ಬರೀತಾವನೆ. ನಾನು ಹೋಗಿ ಹೋಗಿ ಬರೆಯೋಕೆ ಸ್ಟಾರ್ಟ್ ಮಾಡಬೇಕು, ಒಂದು 3 ಎಕ್ಸ್ಪೆರಿಮೆಂಟ್ ಬರೀಬೇಕು. ಆಮೇಲೆ ಸುಮಾರು ಜನ ಕಮೆಂಟ್ ಆಗ್ತಿದ್ದಾರೆ, ಬ್ರೋ ಫೆಸ್ಟ್ ಲಾಗ್ ಹಾಕಿ ಅಂತ. ನಾನು ಫೆಸ್ಟಿನ ಲಾಗ್ ಎಲ್ಲ ಮಾಡೋಕೆ ಹೋಗಲಿಲ್ಲ ಜಾಸ್ತಿ, ಫುಲ್ ಎಂಜಾಯ್ ಮಾಡಿದ್ದಾಯಿತು. ಅದರಲ್ಲೂ ಫಸ್ಟ್ ಡೇ ಏನು ನಡೀತು ಅಂತಲೇ ಗೊತ್ತಿಲ್ಲ. ನಾವು ನಮ್ಮ ಕಾಲೇಜಿಂದ BGMI ಟೂರ್ನಮೆಂಟ್ ಆರ್ಗನೈಸ್ ಮಾಡಿದರು. ನಾವು 11 ಹಂಗೆ ಹೋದ್ವಿ, 10:30 to 10:45 ಆ ಥರ 11 ಆಗಿತ್ತು ಆ ಟೈಮಿಗೆ ಹೋದ್ವಿ. ನಾವು ಹೊರಡೆ ಬಂದಾಗಲೇ 4 ಆಗಿತ್ತು. ಅದೊಂದು ಕ್ಲಿಪ್ ಸ್ವಲ್ಪ ಇದಾವೆ ನೋಡಿ, ಹಾಕ್ತೀನಿ. ಎಲ್ಲ ಬಂದವರೆ, ಇನ್ನು ಸ್ವಲ್ಪ ಜನ ಬರಬೇಕು. ಈ ನಾವು TDA ಮಾಡ್ತಿದ್ವಿ, ಹೊಡೆದು ಬಿಟ್ರು. ಅದು 2v1. ಇನ್ನು ಸ್ವಲ್ಪ ಹೊತ್ತು ಮ್ಯಾಚ್ ಆಟ ಆಗುತ್ತೆ. ವಾಟ್ ಬ್ರೋ, ವಾಟ್ ವಾಟ್ ಯುವರ್ ಇಂಗ್ಲೀಷ್? ವಾಟ್ ಅಲ್ಲ, ಸೇಮ್ ಲ್ಯಾಂಡ್ ಫೀಲಿಂಗ್ ಬರ್ತೈತೆ. ಎಂಟ್ರಿ ಇಲ್ಲ ಅಷ್ಟೇ, ಎಂಟ್ರಿ ಇದ್ರೆ ಸಖತ್ತಾಗಿರೋದು. ಸೊ ಜೋರ ಮಾತಾಡ ಕಾಂಟು. ಏ ನಮ್ದೇ ಕಾಲೇಜ್, ನಮ್ದೇ ಇದು. ನಾನೇ ಅದ್ರ ತಲೆ ಕೆಡ್ಸ್ಕೊಬೇಡ. ಪಬ್ಜಿ ಆಡುವಾಗ ಕಿರ್ಚಿದ್ರೆ ಪಕ್ಕದಲ್ಲಿ ಯಾರು ಸೌಂಡ್, ನಮ್ದೇ ಅದೇ ಸೌಂಡ್ ಬರ್ತಾ ಇರುತ್ತೆ ಹಂಗಿದ್ದಾಗ. ಲಿಕೆಟ್ ಲಿಕೆಟ್ ಓ ಲಿಕೆಟ್ ಇದೆಯಾ? ಯಾವ ಟೀಮಿಗೆ? ಯಾವ ಟೀಮಿಗೆ ನೋಡು, 200 rupees ಗೂಗಲ್ ಪೇ ಮಾಡ್ತೀನಿ. 100 ಬರುತ್ತೆ. ನಾನು ಬಂದ್ರೆ ಹಂಗೆ ಗೊತ್ತಲ್ಲ. ನಾನು 500 ಬರ್ತೀನಿ. ಪ್ರಣಾಮ ಇದ್ದಾನಪ್ಪ ನಮಗೆ, ಸಾಕು ಪ್ರಣಾಮ. ಬ್ರೋ ವಿಲ್ ಪ್ಲೇ ಬ್ರೋ ಗುಡ್. ಸೊ ಅದಾದ್ಮೇಲೆ ಈವ್ನಿಂಗ್ ಟೈಮು, ಈವ್ನಿಂಗು ಲಾಗ್ ಮಾಡೋಣ ಅಂತ ಫೋನ್ ಎತ್ತಿದೆ. ಅದು ಯಶವಂತ್, ಬಿಗ್ ಫ್ಯಾನ್ ಬ್ರೋ, ಬಿಗ್ ಫ್ಯಾನ್. ಬಿಗ್ ಫ್ಯಾನ್. ಸೋತಿದ್ದೀರ ಪಬ್ಜಿ ನೀವು, ನಾವು ಸೋತಿದ್ದೀವಿ. ಏನು ಹೇಳಕ್ ಇಷ್ಟಪಡ್ತೀರಾ? ನೆಕ್ಸ್ಟ್ ಟೈಮ್ ಗೆಲ್ಲಣ. ಸರಿ, ಕ್ವಾಲಿಫೈ ಆದ್ವಲ್ಲ ನೆಕ್ಸ್ಟ್. ಬಾಯ್. ಸೊ ನಾವು ಇವಾಗ ಟೈಮ್ ಬಂದು ಹೊಲ ಹಿಂದಕ್ಕ ಟೈಮ್ ಬಂದು 4:30. ಇಲ್ಲಿವರೆಗೆ ಪಬ್ಜಿ ಆಡ್ತಾ ಕೂತಿದ್ವಿ. ಇವಾಗ ಪಬ್ಜಿ ಇವೆಂಟ್ ಇವಾಗ ಮುಗೀತು. ಇವಾಗ ಅವು ಡ್ಯಾನ್ಸ್ ಗಿನ್ಸ್ ಅವು ಇವೆಲ್ಲ ನೋಡೋಣ. ನಮ್ಮ ಕ್ಲಾಸ್ ಅವರೆಲ್ಲ ಕಾಯ್ತಾವ್ರೆ, ಈ ಫೋಟೋ ಶೂಟ್ ಮಾಡ್ತಾರೆ ಇಷ್ಟ ಮಾಡಿ ಕಡೆ ಬರಲಿ. ಅಲ್ಲಿ ಹೋಯ್ತಾವ್ರೆ, ಒಬ್ಬ ಪೊಲೀಸ್ ಬೇರೆ ಬಂದವ್ರೆ ಮಾತಾಡ್ಸಂಬ ನಮ್ಗೆ ಗೊತ್ತಿರೋರೆ. ಅದ ಬಿಟ್ಟರೆ ಇನ್ನೇನು ಹೇಳ್ಬೇಕು ಅಂದರೆ ಅಲ್ಲಿ ನಮ್ಮ ಕ್ಲಾಸ್ ಅವ್ರ ಗರ್ಲ್ಸ್ಗೆ ಝೂಮ್ ಆಗಿ ತೋರಿಸ್ತೀನಿ. ಇಷ್ಟ ಆದಮೇಲೆ ಮತ್ತೆ ಏನು ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ. ಒಂಥರ ಫುಲ್ಲು ಎಂಜಾಯ್ ಮಾಡೋ ಥರ ಅನ್ನಿಸ್ತು. ಅದಕ್ಕೆ ಅವತ್ತು ಫುಲ್ಲು ಚಿತ್ತಲ್ಪತ್ತಲ್ಲ. ಅದ್ರ ಮಾರನೇ ದಿನ ನಾವು ರೆಡಿಯಾಗಿ ಹೊರಟು ಹೋಗಿದ್ದೆ ಕಾಲೇಜಿಗೆ. 1:30 ಆಗಿತ್ತು ಮಧ್ಯಾಹ್ನ. ನಮ್ಮೊಬ್ಬರು ಫ್ರೆಂಡ್ ಬಂದಿದ್ದರು, ಈಸ್ಟ್ ಬೈಕರ್ ಅಂತ. ಸೊ ಅವ್ರು ಮಾತಾಡ್ಸಿದ್ರು, ನಮ್ಮ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದರು ಕಾಲೇಜ್ ಹತ್ರ, ಅವ್ರು ಮಾತಾಡಿಸಿದ್ವಿ. ಅದಾದಮೇಲೆ ಇನ್ನೇನು, KGFಅಲ್ಲಿ ಅಮ್ಮನ ಕ್ಯಾರೆಕ್ಟರ್ ಮಾಡಿದಾರಲ್ಲ ಅರ್ಚನಾ ಜೋಯಿಸ್, ಅವ್ರು ಬಂದಿದ್ದರು. ಅವ್ರದ್ದು ಒಂದು ಸ್ವಲ್ಪ ಇವೆಂಟ್ ಇತ್ತು, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅದು ಇದು ಕಾಂಪಿಟೇಷನ್ನು ಅವೆಲ್ಲ ಮುಗ್ದಾದ್ಮೇಲೆ ಸಂಜೆ ನೈಟ್ DJ ಅಲ್ಲಿ ಫುಲ್ ಚಿತ್ತಾಲ್ಪತಾಳ್ ಡ್ಯಾನ್ಸು ಅವೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಮಲ್ಕೊಳ್ಳೋ ಅಷ್ಟೊಳಗೆ ಮನೆಗೆ ಹೋಗಲಿಲ್ಲ, PGಲಿ. PGಲಿ ಮಲ್ಕೊಂಡಾಗ 10:30-11 ಆಗಿತ್ತು. 11 ಅಲ್ಲ, 11:30 ಆಗಿತ್ತು ಎಲ್ಲ ಮುಗಿಸ್ಕೊಂಡು ಹೋಗಿ ಮಲ್ಕೊಂಡಾಗ. ಅಷ್ಟೇ ಫುಲ್ಲು ಇಷ್ಟ. ಹೈವೇ ಸ್ಟ್ರೆಚ್ ಮಾಡಿ ಸುಮಾರು ದಿನ ಆಗೋಯ್ತು ಇವರು. ಸೀರಿಯಸ್ಲಿ ಸಖತ್ ಫೀಲ್ ಆಗ್ತಿದೆ. ಈ ಸರಿ ಒಂದು ಟ್ವಿಸ್ಟ್ ಇರಲಿ. ನಮ್ದ್ರಲ್ಲಿ ಡಾಲ್ಫಿನಲ್ಲಿ 155-157 ಅಲ್ವಾ, ಅಬ್ಬಿಬ್ರು ಆರ್ತಿ ತಗೊಂಡು ಸ್ಟ್ರೆಚ್ ಮಾಡೋಣ. ಟಾಪ್ ಎಂಡ್ ಹೊಡೆಯೋಣ, ಅದಿನ ಮಸ್ತ್ ಇರುತ್ತೆ. ಟೈಮು 11:54. ವಾಲ್ ಪೇಪರ್ ಇದೆಯೋ? ಬೇಡ ಬಿಡು. ಟೈಮ್ 11:54. ಎಲ್ಲಿದ್ವಿ? ಇಲ್ಲಿ ಕ್ಯಾಂಟೀನಲ್ಲಿ ಇದ್ವಲ್ಲ. ಕ್ಯಾಂಟೀನಲ್ಲಿ ಇದ್ವಿ. ಏನು ಮಾಡ್ತಿದ್ವಿ? ನೀನು ರೆಕಾರ್ಡ್ ಬರೀತಿದ್ರೆ ನಾವು ಓತ್ಲ ಹೊಡಿತಾ ಇದ್ದೀವಿ. ಸುಮಾರು ದಿವಸ ಆಯಿತು ರೆಕಾರ್ಡ್ ಬರ್ದೆ. ಎಷ್ಟೊಂದು ದಿವಸ ಆದಮೇಲೆ ರೆಕಾರ್ಡ್ ಬರೀತಾ ಇದ್ದೀವಿ. ಎಲ್ಲ ಒಟ್ಟೊಟ್ಟಿಗೆ ಕೊಟ್ಬಿಟ್ಟವ್ರೆ, ಜಾಸ್ತಿ ಆಗಿಬಿಟ್ಟಿದೆ ಬರೀ ಇದು. ನೋಡೋ ನೋಡೋ, ಮತ್ತೆ ಆ ಕಡೆ ನೋಡ್ತಾವ ನೀನು.
ಹೌದಾ? ಲೇ ಛೀ. ಆಮೇಲೆ ಎಲ್ರಿಗೂ ಡೇರ್ ವ್ಲಾಗ್ ಮಾಡಬೇಕು ಅಂತ ಕೇಳ್ತಾವ್ರೆ, ಮಾಡೋಣ. ಅದು ತುಂಬಾ ಆಕ್ಚುಲಿ ಕಷ್ಟ, ಅದು ರೆಕಾರ್ಡ್ ಮಾಡೋದು ಕಷ್ಟ, ಮಾಡೋದು ಕಷ್ಟ. ಹೆಂಗೆ ಕೇಳ್ತಾರೆ ಗೊತ್ತಾ, ಫೋನ್ ಇಟ್ಬಿಟ್ಟು ಕಳ್ಸೋಣ, ವಾಯ್ಸ್ ರೆಕಾರ್ಡ್ ಆಗುತ್ತೆ, ವಾಯ್ಸ್ ಹಾಕೋಣ ಅಂತ ಮಾಡ್ಬೋದು. ರೆಕಾರ್ಡ್ ಮಾಡೋದು ಕಷ್ಟ ಗೊತ್ತಾಗುತ್ತೆ, ರೆಕಾರ್ಡ್ ಮಾಡೋದು ಕಷ್ಟ ಗೊತ್ತಾಗ್ಬಿಡುತ್ತೆ, ರೆಕಾರ್ಡ್ ಮಾಡೋದು ಮಾಡೋಣ. ಅವತ್ತೇನೋ ಕಲ್ಸಿದ್ರು ಅವ್ರಿದ್ರು ನಮ್ಮ ಜೊತೆ ಮಾಡಿದ್ವಿ. ಹಾ ಅಲ್ಲ, ನಾವು ಕ್ಯಾಶಿಯಲಿ ಆಡಿದ್ದು ಅದು, ಬಟ್ ಅದನ್ನ ಅದು ಇಂಟೆನ್ಷನ್ ವ್ಲಾಗ್ ಮಾಡ್ಬೇಕು ಅಂತ ರೆಕಾರ್ಡ್ ಮಾಡಿದ್ದಲ್ಲ ನಾವು, ಅರ್ಥ ಅದು ರೆಕಾರ್ಡ್ ಆಗಿದಷ್ಟೇ. ಆಮೇಲೆ ಚಂದುರಾಜ್ ಇದು ಕಲ್ಚರಲ್ ವ್ಲಾಗ್ ಮಾಡಿದ್ಯ ಅಲ್ವಾ? ಹಾ ಮಾಡಿದ್ವಿ, ಹೇಳ್ತಾ ಇದ್ರು ತಕ್ಕ ಜನ. ಕಲ್ಚರಲ್ ವ್ಲಾಗ್ ಇನ್ ಸ್ವಲ್ಪ ಪ್ರಮೋಟ್ ಮಾಡು ಬ್ರೋ, ಮಾಡು ಕಲ್ಚರಲ್ ವ್ಲಾಗ್ಸ್ ಸಿ ಆರ್ ಜಿ ವ್ಲಾಗ್ಸಲ್ಲಿ ಬರುತ್ತೆ, ಕಲ್ಚರಲ್ ವ್ಲಾಗ್ಸ್ ಸಿ ಆರ್ ಜಿ ವ್ಲಾಗ್ಸಲ್ಲಿ ಬರುತ್ತೆ. ಹೋಗಿ ಸಿ ಆರ್ ಜಿ ವ್ಲಾಗ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಆಮ್ದ್ರಲ್ಲಿ ಬರುತ್ತಲ್ಲ ಅಲ್ಲೋಗಿ ನೋಡಿ. ನಾವು ಪಬ್ಜಿ ಆಡಿದ್ವಿ ಅಷ್ಟೇ. ಸ್ಕಿಡ್ ಆಗಲ್ಲ ಬಟ್ ನಾನು ಬ್ರೇಕ್ ಹಿಡಿತಿರ್ತೀನಲ್ಲ ಅವಾಗ ಫೀಲ್ ಆಗುತ್ತೆ, ಒಂಚೂರು ಎಳ್ದಂಗೆ ಆಗುತ್ತೆ ಗಾಡಿ. ಈ ಎರಡನ್ನೂ ಟೈಮ್ ಚೇಂಜ್ ಮಾಡಿಸ್ಬೇಕು. ಸಿ ಬ್ರೋ, ನಾವು ದ ರಿಯಲ್ ಖರ್ಚು ಮೀನ್ಸ್ ಇವನು ಏನಂತಾರ ಖರ್ಚನಕ್ಕೆ ಏನಂತಾರ ತಿರುಗುಲಿ. ಹಾಂ, ಫಾರ್ ಬ್ಯಾಕ್ ಟೈರು ಫ್ರಂಟ್ ಟೈರು ಸರ್ವೀಸು ಗಾನ್ ಬಜೆಟ್ ಕಮ್ ಲೆಟ್ಸ್ ಗೋ. ಹಾಂ ಹ್ಞೂ, ಆಮೇಲೆ ಸರ್ವಿಸು ಚೈನ್ ಸ್ಪ್ರಾಕೆಟು ಚೈನ್ ಸ್ಪ್ರಾಕೆಟ್ ಚೇಂಜ್ ಮಾಡಿಸ್ಬೇಕು ನಾನು. 2500 ಏನೋ ಆಗುತ್ತೆ ಎಲ್ಲ ಒಟ್ಟಿಗೆ ಸರಿ. ಇದು ಯಾರು ಜಿ ಟಿ ಪಕ್ಕದಲ್ಲಿ ಹಾಕೋರೆ ಅಪ್ಪ. ಹಾಂ ಓಹೋ ಹೋ ಫುಲ್ ಗೇಟ್ ಓಪನ್ ಬಾಯ್ಸ್. ಅಯ್ಯ ಬೇಡ ಬೇಡ ಬೇಡ, ಸುಮ್ಮನೆ ಸುಮ್ಮನೆ ನೀವೇ ಮಾಡ್ಬೇಡ. ಆಮೇಲೆ ವಾಯ್ಸ್ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಚೂರು ಹೋಗ್ಬಿಟ್ಟು ಬರ್ತೀವಿ. ಪರ್ಸ್ನಲ್ ಕೆಲಸಕ್ಕೆ ನೋಡಿ ಪ್ರಣವ್ ಕರ್ಕೊಂಡು ಹೋಗ್ತಿದ್ದೀನಿ. ಏ ನಿನ್ನ ಜೊತೆ ಹಂಗಲ್ಲ ಗಂಡು, ತಡಿ ಬಂದ್ವಿ. ಪ್ಲೀಸ್ ಲೋ 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 ಪ್ಲೀಸ್. ಅಪ್ಪ ಬ್ರೋ ಜಸ್ಟ್ ಸೇಮ್ ಮೂಮೆಂಟ್. ಪಿ ಜಿ ಹತ್ರ ಹೋಗಿ ಪಿ ಜಿಲಿ ಗುಣನ ಕರ್ಕೊಂಡು ಆಮೇಲೆ ಚೆಕ್ ತೊಗೊಂಡು ಇವಾಗ ಶೋರೂಮ್ ಕಡೆ ನಮ್ಮ ಪಯಣ. ಸೊ ಕೇಳ್ತಾ ಇದ್ದಾರೆ 25K ಮೀಟಪ್ಪು, ಆ ಮೀಟಪ್ಪು ಆಮೇಲೆ ಗುಣ ಬೈಕ್ ಡೆಲಿವರಿ ಎಲ್ಲ ಒಂದೇ ದಿನ. ಅದನ್ನು ಈ ಬ್ಲಾಗಲ್ಲೇ ಎಂಡಲ್ಲಿ ಹೇಳ್ತೀನಿ, ಅಲ್ಲಿ ಕನ್ಫರ್ಮ್ ಮಾಡ್ಕೊಂಡು ಇವಾಗ ಶೋರೂಮಲ್ಲಿ. ಅಪ್ಪ ಆಮೇಲೆ ಇನ್ನೊಂದೇನೆಂದರೆ ಈ ಸಂಡೇ ಇದು ಕಾಲ್ ಆಫ್ ದಿ ಬ್ಲೂ ಇವೆಂಟ್ ಇದೆ July 3rd. ಅವ್ರು ವಂಡರ್ಲಾ ಪ್ಲ್ಯಾನ್ ಇದೆ, ವಂಡರ್ಲಾದಲ್ಲಿ ಈವೆಂಟ್ ನಡೀತಾ ಇರೋದು. ಸುಮಾರು ಜನ ಯಮಹಾ ಓನರ್ಸಿಗೆ ಫೋನ್ ಮಾಡಿ ಹೇಳಿರ್ತಾರೆ, ಅಂದರೆ ಯಮಹಾ ಬೈಕ್ಸೇ ಬರಬೇಕು ಅಂತೇನಿಲ್ಲ, ಬೇರೆ ಬೈಕ್ಸ್ಗಳು ಬರ್ಬೋದು. ಸೊ ಅದನ್ನು ಅಪ್ಡೇಟ್ ಇನ್ಸ್ಟಾಗ್ರಾಮಲ್ಲಿ ಕೊಡ್ತೀನಿ, ಅಕಸ್ಮಾತ್ ನಾನು ಬರ್ತೀನಿ ಅನ್ನೋದು ಕನ್ಫರ್ಮ್ ಆದರೆ. ಇವಾಗ 90% ಕನ್ಫರ್ಮೇ, ಬಟ್ ಇನ್ನೊಂದ್ಸಲಿ ಒಂದು ಡೇ ಬಿಫೋರೇ ಇನ್ಸ್ಟಾ ಸ್ಟೋರಿ ಹಾಕ್ತೀನಿ. ಸೊ ವಂಡರ್ಲಾ ನಿಯರ್ ಬೈ ಯಾರು ಇದ್ದರೆ ಜಾಯ್ನ್ ಆಗಿ. ಅವತ್ತು ಏನಂದರೆ ಈವೆಂಟ್ಸ್ಗಳು ಇರ್ತವೆ ಫುಲ್ಲು, ಸ್ಲೋ ಬೈಕ್ ರೇಸಿಂಗು ಆಮೇಲೆ ಹಿಂಗೆಲ್ಲ ಇಟ್ಟು ಏನೇನೋ ಗೇಮ್ಸ್ಗಳು, ಬೈಕ್ಸ್ ರಿಲೇಟೆಡ್ ಗೇಮ್ಸ್ಗಳು ಅವತ್ತು ಫುಲ್ ಆನ್. ಬಂದಿದ್ವಿ ಶೋರೂಮ್ಗೆ, ಅಲ್ಲಿದೆ ಡಾಲ್ಫಿನ್ನು. ನಮ್ಮ ಗುಣವ್ರು ಆಲ್ರೆಡಿ ಒಳಗಡೆ ಕೂತವ್ರೆ, ಫುಲ್ಲು ಖುಷಿ ಅಲ್ವಾ ಗುಣ? ನೆಕ್ಸ್ಟ್ ಲೆವೆಲ್ಲು. ಕಟ್ ಮಾಡು ನಿಂದ ಫೋನ್, ಅದು ಯಾರೋ ಬರೋ ಸ್ಟಿಕ್ಕರ್ ಇಟ್ಕೊಂಡ್ಬಿಟ್ಟಿದ್ಯಾ, ಬರೋ ಸ್ಟಿಕ್ಕರ್ ಇಟ್ಕೊಂಡ್ಬಿಟ್ಟಿದ್ಯಾ ನೀನೇ ಕಲಿಸಿದ್ದು ನನಗೆ. ಓ ಅದ್ರದ್ದು. ಸೊ ಯಾವತ್ತು ಡೆಲಿವರಿ? 2nd Saturday ಜುಲೈ ಈ ಮಂತ್. ಈ ಮಂತ್ ಅಲ್ವೋ, ಈ ಮಂತ್ 2nd ಅಂದ್ರೆ ಆಗೋಯ್ತು. ಸರಿ ಸರಿ ಸರ್, ನೆಕ್ಸ್ಟ್ ಜುಲೈ ಸೆಕೆಂಡ್ ಈವ್ನಿಂಗ್. ಸೊ ನಮ್ಮ ಬ್ರೋ ಮ್ಯಾನೇಜರ್ ಜೊತೆ ಮಾತಾಡಿ 2nd ಡೆಲಿವರಿ ಕೊಡೋಕೆ ಏನೇನು ಟ್ರೈ ಮಾಡಿದ್ರು ಪಕ್ಕ ಅಲ್ವ ಬ್ರೋ? ಖಂಡಿತ. 2nd ಎಷ್ಟು ಗಂಟೆ ಹೆಂಗೆ ಡೆಲಿವರಿ ಸಂಜೆ? ಈವ್ನಿಂಗ್ ಬೇಕಂದ್ರೆ ಈವ್ನಿಂಗ್ ಮಾಡ್ಕೊಳ್ಳಿ. ಅದೇ ನಮ್ಮ ಸಬ್ಸ್ಕ್ರೈಬರ್ಸ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅವತ್ತು. ಫೋರ್ ತರ್ಟಿ ಹೆಂಗೆ ಬೆಸ್ಟ್ ಟೈಮಿಂಗ್ಸ್? ಗುಣ ಫಿಕ್ಸ್ ಆಗ್ಬಿಡು. ಇವಾಗ 230,000 ಚೆಕ್ ಕೊಟ್ಬಿಟ್ಟು ಇನ್ನು ಉಳಿದ ಅಮೌಂಟ್ ಅವತ್ತು ಕೊಡೋಣ ಅಂತ ಪ್ಲಾನ್ ಇರೋದು ಅಲ್ವಾ? ಹೇಳು ಮಾತಾಡು, ಎಷ್ಟು ಸಿಲೆಂಟ್ ಆಗ್ಬಿಟ್ರೆ ಫುಲ್ಲು. ಒಂದು ವಾರ ಊರಿಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಇವಾಗ ಯಾಕೋ ಮಂಕ್ ಆಗ್ಬಿಟ್ಟಿದೆ ನೋಡ್ಗ. ಮಂಕಲ್ಲ
ಕಾಲೇಜ್ ಫೆಸ್ಟ್ ಇವೆಂಟ್ ಏನು ಅಟೆಂಡ್ ಮಾಡಲಿಲ್ಲ, ಸಕ್ಕ ಜನ ಕಮೆಂಟಲ್ಲಿ ಯಾರು ನಿಂದೆ ಕೇಸರು ಗುಣ ಇರಲಿ ಗುಣ ಇರಲಿ. ನಾವು ಫಸ್ಟ್ ಇಯರ್ ಅಲ್ಲಿ ಎಂಜಾಯ್ ಮಾಡಿದ್ವಿ, ನಮಗೆ ಗೊತ್ತು ಯಾವ ಥರ ಇರುತ್ತೆ ಅಂತ, ಅದಕ್ಕೆ ನಾನು. ಬಟ್ ಏನಂದರೆ ನಿಮ್ಮ ಫಸ್ಟ್ ಇಯರ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ, ಬಟ್ ಓವರಾಲ್ ಓಕೆ ಓಕೆ ಥರ ಇತ್ತು. ಅದ್ರದ್ದು ಪಕ್ಕ ಡೆಡಿಕೇಟೆಡ್ ವ್ಲಾಗು ನಮ್ಮ ಚಂದ್ರದಲ್ಲಿ ಇರುತ್ತೆ, ಅವ್ರು ಚಂದ್ರದ ಹೋಗಿ ನೋಡ್ಕೊಳ್ಳಿ. ಅಲ್ವನಾ, ನಮ್ಮ ಚಂದ್ರರಾಜಿಗೆ ಒಳ್ಳೆ ಸಪೋರ್ಟು, ಫುಲ್ ಸಪೋರ್ಟ್ ಅವನಿಗೆ. ಒಂದಿನಲ್ಲಿ 7K ವ್ಯೂಸ್ ಏನು ಬಂತು ಅಂದರೆ ಬೈಕ್ ಇದು ಓವರಲ್ಲ ಓವರಲ್ಲ ಅಂದರೆ ಒಂದು ವ್ಲಾಗ್ ಎರಡು ವರ್ಗ ಸೇರಿ. ಬಟ್ ಇವಾಗಲೇ ಆಲ್ರೆಡಿ ಒಂದು ವಿಡಿಯೋ 1K ಸಬ್ಸ್ಕ್ರೈಬರ್ ಲೆಕ್ಕದಲ್ಲಿ ಹೋಗ್ತಾ ಇದೆ, ನೆಕ್ಸ್ಟ್ ಲೆವೆಲ್ ಪುಷಿಂಗ್ ಅವನು. ಕೊಡಿ ನೇನು ಚೆಕ್ಕು. ಅಮೌಂಟ್ ಬರೀತಾರಲ್ಲ ಅಮೌಂಟ್ದು ಮತ್ತು ಕೆಳಗಡೆ ಸೈನ್ ಇರುತ್ತೆ, ಅವೆರಡು ಚೆಕ್ ಮಾಡ್ತಾರೆ, ಅವೆರಡು ಕರೆಕ್ಟ್ ಇದ್ರೆ ಅಷ್ಟೇ. ನೇಮ್ ಏನು ಚೆಕ್ ಮಾಡಲ್ಲ, ನೇಮ್ ಅಂದ ಚೆಕ್. ಗುಣವ್ರೆ ಚೆಕ್ ಎಲ್ಲ ಕೊಟ್ಟಾಯ್ತು, ಇವಾಗ ಕನ್ಫರ್ಮ್ ಆಯಿತು ಆಲ್ಮೋಸ್ಟು ಆಯ್ಲಲ್ವಾ. ನೀನು ಯೂಟ್ಯೂಬ್ ಚೆಕ್ ಮಾಡೋಕೆ ಏನಾದ್ರು ಇದೆಯಾ? ಯೂಟ್ಯೂಬಾ? ದೊಡ್ಡ ರೇಟ್ ಅಲ್ಲ, ದೊಡ್ಡ ಮಾಡ್ತೀನಿ ಬಟ್ ಇನ್ ಟೈಮ್ ಬೇಕು, ಇನ್ನೊಂದು 2-3 months ಮಿನಿಮಮ್. ಮಿನಿಮಮ್ ಓಕೆ ಓಕೆ. ನಮ್ಮ ಚಂದ ಮೋಟಲ್ ಆಗಿ ಮಾಡ್ಸೋಣ, ಎಕ್ಸ್ಪೋಸ್ ಕೊಡ್ತೀನಿ, ಸೈಕ್ ಆಗೋಯ್ತಾನೆಲ್ಲ. ಸಿಟಿಯಲ್ಲಿ ಓಡ್ಸಕ್ ಬರಲ್ಲ ಅಂತೆ. ಐ ಓಡಿಸ್ತಾನೆ, ಓಡಿಸ್ತಾನೆ ಬಟ್ ನಮ್ಮ ಜೊತೆ ಬರ್ಬೇಕಂದ್ರೆ ಅವನಿಗೆ ಇದು ಅಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ನಾನು ಫಸ್ಟಿಂಗೆ ನೀನೆಲ್ಲೋ ಇರ್ತೀಯ, ನಾನು ಇಲ್ಲೇ ಇರ್ತೀನಿ, ಇವಾಗ ಸ್ವಲ್ಪ ಮೇಂಟೇನ್ ಮಾಡ್ತೀನಿ. ಸೊ ಆನ್ ರೋಡ್ ಪ್ರೈಸ್ ಎಲ್ಲಾನು ಇನ್ನೊಂದು ಯಾವ್ದಾದ್ರು ಲಾಗ್ ಅಲ್ಲಿ ಹೇಳ್ತೀವಿ, ಅದು ಡೆಲಿವರಿ ಲಾಗ್ ಅಲ್ಲೇ. ಸೊ ಫಿಕ್ಸ್ ಮಾಡ್ಕೊಬಿಡಿ ಡೇಟು, July 2nd ಡೆಲಿವರಿ, ಸಂಜೆ 4:30 ಅಷ್ಟು ಬಂದ್ಬಿಡಿ, 4 ಗಂಟೆ ಬಂದ್ಬಿಡಿ. ನಾವು 4:30 ಅಷ್ಟು ಬಂದ್ಬಿಟ್ಟು ಡೆಲಿವರಿ ತಗೊಳ್ಳೋಣ, 4:30 ಡೆಲಿವರಿ ಟೈಮ್ ಅಂದ್ಕೊಳ್ತೀನಿ. ನಮ್ಮ ಕ್ಲಾಸವ್ರು ಎಲ್ಲ ಇರ್ತಾರೆ, ಎಲ್ಲ ಯೂಟ್ಯೂಬರ್ಸ್ ಕರಿತೀನಿ ಇವಾಗ ಫೋನ್ ಮಾಡಿ. ಸೊ ಯಾರ್ಯಾರು ಯೂಟ್ಯೂಬರ್ಸ್ ಮೀಟ್ ಮಾಡಬೇಕು ಅಂದ್ಕೊಂಡಿದ್ದೀರ, ಆಮೇಲೆ ನಮ್ಮ ಮೀಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ, ಗುಣ ಮೀಟ್ ಮಾಡಬೇಕು ಅಂದ್ಕೊಂಡಿದ್ರೆ, ಚಂದು ಮೀಟ್ ಮಾಡಬೇಕು ಅಂದ್ಕೊಂಡಿದ್ರೆ, ಎಲ್ಲರೂ ಬನ್ನಿ, ಇವತ್ತೆಲ್ಲ ನಮ್ಮ ಗ್ಯಾಂಗ್ ಇರುತ್ತೆ. ಸೊ ಇವತ್ತಿನ ಲಾಗ್ ಇಷ್ಟೇ, ನೀವೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಕ್ರೇಜಿ ಕ್ರೇಜಿ ಕಂಟೆಂಟ್ ಬರ್ತಾ ಇರುತ್ತೆ. ಹಂಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾರೆ, ನಾವು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಬಾಂಬೆ ಸ್ಪೀಕರ್ ಅಂತ ಇಡಿ. ಸೇಮ್ ಇದೇ ಥರ ನಮ್ಮ ಹತ್ರ ಒಂದು ಗಾಡಿ ಇದೆ, ಡಾಲ್ಫಿನ್ ಅಂತ, ಆ ಡಾಲ್ಫಿನ್ ಜಾಸ್ತಿ ಫಾಲೋರ್ಸ್ ಬೇಕು. ಇವಾಗ ನಾನು ಫಸ್ಟ್ ಟೈಮ್ ಗಾಡಿ ತಗೋಬೇಕು, ಹಿಂಗೆ ಬಂದು ಟ್ರೈ ಮಾಡ್ತಿದ್ದೆ ನಾವು ಜೊತೆ ಓದಲಿ ಕರೆಕ್ಟಾಗಿ 1.5 years back. ಓಕೆ ಫ್ರೆಂಡ್ಸ್, ನಿಕ್ಕಳು ಸಿಗ್ತೀವಿ, ಬಾಯ್.